ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕಡೆಗೆ ತೆರಳುತ್ತಿದ್ದ ಬಸ್ನಲ್ಲಿದ್ದ ಪ್ರಯಾಣಿಕರ ಕಣ್ಣಿಗೆ ಕಾರದ ಪುಡಿ ಬಿದ್ದು ಪ್ರಯಾಣಿಕರು ಪರದಾಡಿರುವ ಘಟನೆ ನಡೆದಿದೆ. ನಗರದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಪ್ರಯಾಣಿಕರೊಬ್ಬರು ಲಗೇಜ್ ಇಡುವ ಜಾಗದಲ್ಲಿ ಕಾರದ ಪುಡಿ ಪ್ಯಾಕೆಟ್ ಇದ್ದರು. ಬಸ್ಸು ಹೋಗುವಾಗ ಬಸ್ಸಿನ ಅಲುಗಾಟಕ್ಕೆ ಪ್ಯಾಕೆಟ್ ಒಡೆದು ಪ್ರಯಾಣಿಕರ ಕಣ್ಣಿಗೆ ಬಿದ್ದಿದೆ. ಈ ಕಾರದ ಪುಡಿ ಮಕ್ಕಳು ಸೇರಿದಂತೆ ಸುಮಾರು 15 ಜನರ ಕಣ್ಣಿಗೆ ಬಿದ್ದಿದೆ. ಪ್ರಯಾಣಿಕರು ಕಾರದ ಪುಡಿ ತೆಗೆದುಕೊಂಡು ಹೋಗುತ್ತಿದ್ದ ಪ್ರಯಾಣಿಕನನ್ನು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಜರುಗಿದೆ.